ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾಸ್ಟ್, ನಾನು ನಾಗೇಂದ್ರ ಬಾಬು. ಇರೋದೇ ಸುದ್ದಿ, ಸುದ್ದಿ ಒಳಗಿನ ಸುದ್ದಿ ಇದೆ ಇದ್ದಿದ್ದು ಇದ್ದಂಗೆ. ಮೊದಲಿಗೆ ಇವತ್ತಿನ ಎಪಿಸೋಡ್ನ ಹೈಲೈಟ್ಸ್. 2023ರ ಮತ ಯುದ್ಧಕ್ಕೆ ರಾಜ್ಯ ಸರ್ಕಾರದ ಹೊಸ ತಂತ್ರ ಹೊಡೆದಕ್ಕೆ ಮುಂದಾಗಿದೆ. ಒಬವ ಹೆಸರಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹೊಸ ಯೋಜನೆ ಜಾರಿಗೆ ತರಲು ಸಿದ್ಧತೆ ನಡೆಸ್ತಾ ಇದೆ. ಒಬವ ಹೆಸರು ಬ್ರ್ಯಾಂಡಿಂಗ್ ಮಾಡ್ತಾ ಒಂದೇ ಕಲ್ನಲ್ಲಿ ಎರಡೆರಡು ಹಕ್ಕಿ ಹೊಡೆಯೋದಕ್ಕೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಸ್ಥಾನಮಾನ ಸಿಗದಿದ್ದಕ್ಕೆ ಮುನಿಸಿಕೊಂಡು ಇಬ್ರಾಹಿಂ ಕೈ ಮನೆ ತ್ಯಜಿಸಿದ್ದು ಹಳೆ ಮಾತಾಗಿದೆ. ಆದರೆ ಪಕ್ಷ ತೊರೆಯುತ್ತಿದ್ರು ಜಿಗ್ರಿ ದೋಸ್ತ್ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಇಬ್ರಾಹಿಂರನ್ನ ಮನ ಒಲಿಸದೆ ಹಳೆ ಗೆಳೆಯ ಹಾಗೆ ಸುಮ್ಮನಿದ್ದಿದ್ದು ಯಾಕೆ ಅನ್ನುವ ಪ್ರಶ್ನೆ ಎದ್ದಿದೆ. ಹಿಂದಿಯಲ್ಲಿ ಒಂದು ಮಾತಿದೆ, ಜಬ್ ಭಗವಾನ್ ದೇತಾ ಹೈ ತೋ ಚಪ್ಪರ್ ಪಾಡ್ಕೆ ತೇತಾ ಹೈ ಅಂತ. ಅಂದ್ರೆ ಕಷ್ಟಗಳು ಬಂದ್ರೆ ಮೇಲಿಂದ ಮೇಲೆ ಬರ್ತಂತೆ. ಸದ್ಯ ಇದೇ ಸ್ಥಿತಿಯಲ್ಲಿ ಸಿಎಂ ಬೊಮ್ಮಾಯಿ ಇದ್ದಂತೆ ಕಾಣ್ತಾ ಇದೆ. ರಮೇಶ್ ಜಾರಕಿಹೊಳಿ ವಿರುದ್ಧದ ಸಿಡಿ ಪ್ರಕರಣ ಈಗ ಸಿಎಂ ರನ್ನ ಈ ಒತ್ತಡಕ್ಕೆ ಬಂದು ನಿಲ್ಲಿಸಿದ್ಯಂತೆ. ಪ್ರತಿ ಕ್ಷಣ ನಿಮ್ಮೊಂದಿಗೆ.